ನಮಸ್ಕಾರ ಸಿರಾ ಫಸ್ಟ್ ನ್ಯೂಸ್ ಮುಖಾಪಟ್ನ ರಾಜು ನಮ್ಮ ಶಿರಾ ತಾಲೂಕಿನಲ್ಲಿ ಕಲಾವಿದರಿಗೆ ಯಾವುದೇ ರೀತಿ ಕೊರತೆ ಇಲ್ಲ ಅದರಲ್ಲೂ ನಮ್ಮ ಕರ್ನಾಟಕದ ವೈಭವವನ್ನು ಬೇರೆ ದೇಶದ ಉದ್ದಗಲಕ್ಕೂ ವಿಸ್ತರಿಸ್ತಾ ಇದ್ದಾರೆ ಆದರೆ ನಮ್ಮ ಲಾಕ್ಡೌನ್ ಸಮಸ್ಯೆಯಿಂದ ಕಲಾವಿದರ ಬದುಕು ನಿಮಗೆಲ್ಲ ಗೊತ್ತಿದೆ ನಾನು ಹೇಳಿದೆ ಯಾಕೆಂದರೆ ಕಲಾವಿದರೆ ಅಂತಲ್ಲ ಪ್ರತಿಯೊಬ್ಬರೂ ಇವತ್ತು ನಾವು ಕಷ್ಟದಲ್ಲಿದ್ದರೆ ಆದರೆ ನಮ್ಮ ಶಿರಾ ತಾಲೂಕಿನ ಸ್ವಲ್ಪ ಕಲಾವಿದರಿಗೆ ಜನಪದ ಕಲಾವಿದರಿಗೆ ಬೆಂಗಳೂರಿನ ಬೆಳ್ಳಿತೆರೆ ಹಾಗೂ ಕಿರುತೆರೆಯ ನಟಿ ಸಹ ಕಲಾವಿದರು ಯಮುನಾ ದಿ ಅವರು ಇವತ್ತು ನಮ್ಮ ಶಿರಾ ತಾಲೂಕಿನ ಜನಪದ ಕಲಾವಿದರು ಮತ್ತು ಕಾವಿದ್ರನ್ನ ಗುರುತಿಸ್ಕೊಂಡು ಬೆಂಗಳೂರಿಂದ ಬಂದಿದ್ದಾರೆ ಸೊ ನಾವಿವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳೋಕ್ಕೆ ಆಗಿಲ್ಲ ಎಲ್ಲರಿಗೂ ಗೊತ್ತಿರೋ ಇಷ್ಟಿದೆ ಸೊ ಅವ್ರ ಜೊತೆ ನಾವು ಮಾತಾಡೋಣ ಮೇಡಮ್ ನಮಸ್ತೆ ನಮಸ್ಕಾರ ರಾಜು ಅವರೇ ಸೊ ನಮ್ಮ ಶಿರಾ ತಾಲೂಕಿಗೆ ಬಂದು ನಮ್ಮ ಕಲಾವಿದ್ರನ್ನ ಗುರುತಿಸ್ತೀರ ಅಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ದೇಶದಲ್ಲಿರೋ ಕಲಾವಿದರೆಲ್ಲ ನಮ್ಮ ದೇಶದ ಸಂಸ್ಕೃತಿ ಉಳಿಸ್ತಿದ್ದಾರೆ ಅದರಲ್ಲೂ ನಮಗೆ ತುಂಬ ಖುಷಿಯಾಗಿದ್ದರೆ ನಮ್ಮ ಶಿರಾ ತಾಲೂಕಿನ ಕಲಾವಿದ್ರನ್ನ ಹುಡುಕೊಂಡು ಅಲ್ಲಿಂದ ಬಂದಿದ್ರು ನಮ್ಮ ಶಿರಾ ತಾಲೂಕಿನ ಜನತೆಯ ಪರವಾಗಿ ನಮಗೆ ತುಂಬ ಹೃದಯ ಧನ್ಯವಾದ ನಿಮಗೆ ಧನ್ಯವಾದ ನಾನು ಮೂಲತಃ ಭರತನಾಟ್ಯ ಕಲಾವಿದೆ ಆದ್ದರಿಂದ ಕಲಾವಿದರ ಕಷ್ಟ ಏನು ಅನ್ನೋದು ನಾನು ಬಹಳ ನೋಡಿದ್ದೀನಿ ಅದರಲ್ಲೂ ಇವರೆಲ್ಲರೂ ಕಾರ್ಯಕ್ರಮಗಳಿದ್ದರೆ ಅಷ್ಟೇ ಇವ್ರಿಗೆ ದುಡಿತಾ ಇಲ್ಲದೇ ಇದ್ದರೆ ಇನ್ನು ಬೇರೆ ಆದಾಯ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಅದರಲ್ಲೂ ಕರೋನಾ ಎರಡನೇ ವೇವ್ ಎರಡನೇ ಅಲೆ ಏನಿದೆ ಇದರಲ್ಲಿ ಬಹಳ ತತ್ತರಿಸಿ ಹೋಗಿದ್ದಾರೆ ಯಾವ ರೀತಿಯಾದಂಥ ಇವ್ರಿಗೆ ಆದಾಯ ಇಲ್ಲ ಹಾಗಾಗಿ ಕಲಾವಿದೆಯಾಗಿ ನಾನು ಏನಾದರೂ ಒಂದು ಸಹಾಯ ಮಾಡಬೇಕು ಇಲ್ದಿದ್ರೆ ನಮ್ಮ ಜೀವನ ಹುಟ್ಟಿದ್ದು ಏನು ಪ್ರಯೋಜನ ಅಂತ ನನ್ನ ಮನಸ್ಸಿಗೆ ಬಂತು ಹಾಗಾಗಿ ನಾನು ಬೆಂಗಳೂರಿನಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಇವತ್ತು ಅದೇ ಒಂದು ಬುಕ್ಕಪಟ್ಟಣ ನಮ್ಮ ಸೊಂತೂರು ಬುಕ್ಕಾಪಟ್ನದ ಹತ್ರ ಒಂದು ಹಳ್ಳಿಗೆ ಹೋಗಿದ್ರೆ ತುಂಬ ಬಡ್ತಾಂತ ಹೇಳಿದ್ರು ಸಾವಾಗಿತ್ತು ಅವ್ರ ಮನೆ ನಮ್ಮ ಗಮನಕ್ಕೆ ಬಂತು ಅಂದ್ರೆ ಅಲ್ಲಿಂದ ಹೋಗಿ ಅಲ್ಲಿ ಏನೇನು ಸಹಾಯ ಮಾಡುವ ಹುಣಸೆಕಟ್ಟಿನಲ್ಲಿ ಸುಮಾರು ಒಂದು ಅರವತ್ತೆಪ್ಪತ್ತು ಕುಟುಂಬಗಳಲ್ಲಿ ಈ ಮಹಾಮಾರಿ ಅಂಟ್ಕೊಂಡ್ಬಿಟ್ಟಿತ್ತು ಅದರಲ್ಲೂ ಕೆಲವರು ಫೈನಾನ್ಷಿಯಲಿ ಹಿಂದುಳಿದಂಥವ್ರಿಗೆ ಮನೆಯಲ್ಲಿ ಕಳ್ಕೊಂಡಿದ್ದಾರೆ ಮಗನ ದುಡಿತಾ ಇರೋವಂಥ ಮಗನ ಕಳ್ಕೊಂಡಿದ್ದಾರೆ ತಂದೆ ಆಮೇಲೆ ತಾಯಿನ ಕಳ್ಕೊಂಡಿದ್ದಾರೆ ಚಿಕ್ಕ ಹೆಣ್ಮಗಳು ನಿಜವಾಗ್ಲೂ ಅದನ್ನು ನೋಡಿಬಿಟ್ಟು ಬಹಳನ ನನಗೆ ಬೇಸರ ಆಗೋಯಿತು ಈ ವಿಚಾರ ತಿಳ್ಕೊಂಡೆ ನಾನು ಹುಣಸೆ ಕಂಟೆಗೆ ಹೋಗಿದ್ದೆ ನಾನು ಈ ರೀತಿಯಾದಂಥ ಸುಮಾರು ಕುಟುಂಬಗಳು ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಅವ್ರನ್ನೆಲ್ಲ ಭೇಟಿ ಮಾಡಿ ಬಂದ್ವಿ ತುಂಬಾ ಬೇಜಾರಾಯಿತು ನಾವು ಮಾಡ್ತಾ ಇರೋ ಸಹಾಯ ನಿಜವಾಗ್ಲು ತುಂಬಾ ಅಲ್ಪದ್ದು ಇನ್ನೇನಾದರೂ ನಮ್ಮ ಕೈಲಿ ಮಾಡೋಕ್ಕೆ ದೇವರೇ ಶಕ್ತಿ ಕೊಡಪ್ಪಾ ಅಂತ ಬೇಡ್ಕೊಳ್ಳೋ ಅಂಥ ಪರಿಸ್ಥಿತಿ ನೀವು ಮೊದಲೇ ನೀವು ಕಲಾವಿದರು ಈಗ ನೀವು ಮಾಡಿರೋ ಸೀರಿಯಲ್ ಕಲಾವಿದ ಕಮಲಿ ಆಗಿರ್ಬೋದು ಒಂದು ಯುವರತ್ನ ಆಗಲಿ ಹಿಂದೆ ಫಿಲಮ್ಗಳಲ್ಲಾಗಲಿ ಸೀರಿಯಲ್ ಒಂದು ಪರಿಕಲ್ಪನೆಯಾಗಿ ಆಕ್ಟ್ ಮಾಡ್ತಾ ಇರ್ತೀವಿ ಖಂಡಿತ ಅಲ್ಲೇ ನಮ್ಮ ವ್ಯಕ್ತಿತ್ವ ಗೊತ್ತಾಗೋದು ಸೀರಿಯಲಲ್ಲಿ ನಮಗೆ ಸ್ಕ್ರಿಪ್ಟ್ ಏನಿರುತ್ತೆ ಆ ಒಂದು ಪಾತ್ರ ಮಾಡ್ತೀವಿ ಶಬಾಶ್ ಅನ್ಸ್ಕೊಳ್ತೀವಿ ಜನ ನಮ್ಮನ್ನು ನೋಡಿ ಕಣ್ಣೀರು ಹಾಕ್ತಾರೆ ಆದರೆ ನಿಜ ಜೀವನದಲ್ಲಿ ನಾವು ಏನು ಅನ್ನೋದು ನಮ್ಮ ಕಾರ್ಯರೂಪದಲ್ಲಿ ನಾವು ತೋರಿಸ್ಬೇಕಾಗತ್ತೆ ಈಗ ನಮ್ಮ ಸುಮಾರು ನಮ್ಮ ಚಿತ್ರರಂಗದ ನಮ್ಮ ನಟರು ಉಪೇಂದ್ರ ಸರ್ ಆಗ್ಬೋದು ದರ್ಶನ್ ಸರ್ ಆಗ್ಬೋದು ಸುದೀಪ್ ಸರ್ ಆಗ್ಬೋದು ಯಶ್ ಆಗಬಹುದು ಎಲ್ಲರೂ ಪುನೀತ್ ಸರ್ ಅವರಾಗ್ಬೋದು ಎಲ್ಲರೂ ತಮ್ಮ ಕೈ ಮೀರಿ ಸಹಾಯವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಅವ್ರನ್ನ ಮಾರ್ಗದರ್ಶನವಾಗಿ ಇಟ್ಕೊಂಡು ನಾವು ಏನು ಮಾಡಲಿಲ್ಲ ಅಂತಂದರೆ ಹೌದು ಜೊತೆಗೆ ಬಟ್ ಈಗ ಸರ್ಕಾರ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದೆ ಅದು ಯಾವ ರೀತಿ ಪ್ಯಾಕೇಜ್ ಇದೆ ಅಂದರೆ ಬಿಸಿ ತುಪ್ಪ ಗಂಟ್ಲಲ್ಲಿದೆ ತುಪ್ಪ ಅದು ಹೊರ್ಗಡೆ ಹಾಕೋಕ್ಕೂ ಆಗಲ್ಲ ಒಳಗಡೆ ನುಂಗಕ್ಕೂ ಆಗಲ್ಲ ಆ ರೀತಿ ಘೋಷಣೆ ಮಾಡ್ಬಿಡಿದೆ ಕಲಾವಿದರು ಅದು ಸರ್ಕಾರಕ್ಕೆ ಯಾವ ರೀತಿ ನೀವು ಒತ್ತಾಯ ಮಾಡ್ತೀರಾ ನೀವು ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು ನಾನು ಅಂದ್ಕೊಂಡಿದ್ದ ಪ್ಯಾಕೇಜ್ ಅಂತ ಅಂದ್ರೆ ಅದು ಆ ವೃತ್ತಿಯವರಿಗೆ ಸಿಗಬೇಕು ಅಂತ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ ಮೂವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅಂತ ಈಗ ಸುಮಾರು ಕುಟುಂಬಗಳಲ್ಲಿ ಮೂವತ್ತೈದು ವರ್ಷ ಕೆಳಪಟ್ಟವ್ರೆ ಆ ಕುಟುಂಬದ ಒಬ್ಬರೇ ಆಗಿರ್ತಾರೆ ದುಡಿಯೋಂಥವ್ರು ಅಂಥವ್ರ ಗತಿ ಏನು ಆಗಿದ್ದರೆ ಸೊ ಹಾಗಾಗಿ ಈಗ ಯಾವ ಬೇರೆ ವೃತ್ತಿನಲ್ಲೂ ಅದನ್ನು ಅಳವಡಿಸ್ಕೊಂಡಿಲ್ಲ ಎಲ್ರಿಗೂ ಈ ವೃತ್ತಿ ಅವರು ಅಂದರೆ ಮುಗೀತು ಅದರಲ್ಲಿ ವಯೋಮಿತಿ ಎಲ್ಲೂ ಕೊಟ್ಟಿಲ್ಲ ಆದರೆ ಕಲಾವಿದರಿಗೆ ಮಾತ್ರ ಯಾಕೆ ಕೊಟ್ಟಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ಮತ್ತು ಅದು ಸರಿ ಅಂತಲೂ ನನಗೆ ಖಂಡಿತ ಅನ್ನಿಸ್ಲಿಲ್ಲ ಅದು ನನಗೆ ಇವತ್ತು ಇಲ್ಲಿಗೆ ಬಂದ ಮೇಲೆ ನಮ್ಮ ಕಲಾವಿದರನ್ನ ಭೇಟಿ ಮಾಡಿದ ಮೇಲೆ ಗೊತ್ತಾಗಿದ್ದು ನನಗೆ ಅದು ದಯವಿಟ್ಟು ಅದನ್ನು ಬದಲಾಯಿಸಬೇಕು ಕಲಾವಿದರು ಅಂತ ಮಾಡಿದರೆ ಸಾಕು ಅದಕ್ಕೆ ವಯೋಮಿತಿ ಮಾಡಿದ್ದು ತಪ್ಪು ಅಂತ ನನಗನ್ಸುತ್ತೆ ಈಗ ನಮ್ಮ ದೇಶದ ಸಂಸ್ಕೃತಿ ಆಗಿರ್ಬೋದು ನಮ್ಮ ರಾಜ್ಯದ ಒಂದು ಏನು ಹಂಪಿಯಲ್ಲಿ ಉತ್ಸವ ನಡೀತೈತೆ ಒಂದು ದಸರಾ ನಡೀತೈತೆ ಒಂದು ಡೆಲ್ಲಿನಲ್ಲಿ ನಡೆಯುವಂಥ ಒಂದು ಪ್ರೋಗ್ರಾಮ್ಗಳಿಗೆ ನಮ್ಮ ರಾಜ್ಯದಿಂದ ಅತಿ ಹೆಚ್ಚು ಜನ ಕಲಾವಿದರುಗಳು ಹೋಗ್ತಾರೆ ನಮಗೆ ಯಾವುದೇ ಕಷ್ಟ ಇರಲಿ ನಮ್ಮ ಕಲೆನ ನಾವು ಬಿಡೋಲ್ಲ ನಮ್ಮ ಕಲೆನ ಪಾರಂಪರ್ಯವಾಗಿ ಉಳಿಸ್ಕೊಂಬರ್ತಾ ಇದ್ದಾರೆ ಬಟ್ ಸರ್ಕಾರ ಅವ್ರನ್ನ ಹೆಚ್ಚು ಗಮನಹರಿಸ್ಬೇಕು ಅಂತ ಅನಿಸ್ತಿದೆ ನಮಗೆ ಖಂಡಿತವಾಗಿಯೂ ನಮ್ಮ ಸಂಸ್ಕೃತಿ ಈಗಿನ ಹೊರದೇಶದಲ್ಲಿ ಹೋದಾಗ್ಲೂನು ನಾನು ಹದಿನಾರು ವರ್ಷ ಅಮೆರಿಕಾದಲ್ಲಿ ವಾಸ ಮಾಡಿ ಬಂದಿದ್ದೀನಿ ಅಲ್ಲಿ ನಾವು ಕನ್ನಡ ಸಂಘ ಸಂಸ್ಥೆಗಳಲ್ಲಿ ಇದು ಕಾರ್ಯಕ್ರಮ ಮಾಡುವಾಗ್ಲೂ ವಿಶ್ವ ಕನ್ನಡ ಸಮ್ಮೇಳನಗಳಲ್ಲಿ ಇಲ್ಲಿಂದ ಡೊಳ್ಳು ಕುಣಿತ ಇಲ್ಲಿಂದ ಸೋಮ ಕುಣಿತ ಇಲ್ಲಿಂದ ವೀರ್ಗಾಸ ಎಲ್ಲರೂ ಅಲ್ಲಿ ಕರೆಸ್ಕೊಳ್ತಾ ಇದ್ವಿ ನಮ್ಮ ಒಂದು ಆಚಾರ ವಿಚಾರ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಮೆರೀತಾ ಇರೋದೇ ನಮ್ಮ ಇಲ್ಲಿನ ಕಲಾವಿದರು ಅದರಲ್ಲೂ ಜಾನಪದ ತಂಡದವರಂತೂ ಅವರೇ ಎತ್ತಿಡಿತಾರ್ದು ಭಾರತದ ಒಂದು ಸಂಸ್ಕೃತಿಯನ್ನು ಅವ್ರಿಗೆ ನಿಜವಾಗ್ಲೂ ಇನ್ನು ಸಿಕ್ಕಾಬಿಟ್ಟೆ ರೆಕಗ್ನೇಷನ್ ಕೊಡಬೇಕು ಅವ್ರಿಗೆ ಆದಂಥ ಒಂದಷ್ಟು ಸವಲತ್ತುಗಳನ್ನ ಕೊಡಬೇಕು ಅಂತ ನಾನು ತುಂಬಾ ಹೃದಯದಿಂದ ಕೇಳ್ಕೊಳ್ತೀನಿ ಈಗ ಬೇರೆ ಒಂದು ಫಿಲಮ್ ಫೀಲ್ಡ್ ಆಗಾದ್ರೆ ಒಂದು ನೇಮ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕಲಾವಿದರಾಗಿರ್ತಾರೆ ಈ ಜನಪದ ಕಲಾವಿದರು ಅದನ್ನೇ ವೃತ್ತಿ ಮಾಡ್ಕೊಂಡವ್ರೆ ಸರ್ಕಾರ ಈ ಟೈಮಲ್ಲಿ ಮಾತ್ರ ಏನೋ ಒಂದು ಪ್ಯಾಕೇಜ್ ಕೊಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅವ್ರಿಗೆ ಪ್ರತಿ ತಿಂಗಳು ಏನಾದರೂ ಒಂದು ಬರಂಗ್ ಮಾಡಿದರೆ ಅನುಕೂಲ ಆಗುತ್ತೆ ಅನ್ಸುತ್ತೆ ಖಂಡಿತವಾಗಿ ಖಂಡಿತವಾಗಿ ಯಾಕಂದ್ರೆ ಇದನ್ನೇ ನಂಬ್ಕೊಂಡು ಬದುಕ್ತಿದ್ದಾರೆ ಅವರಿಗೆ ಇವಾಗ ಬೇರೆ ಕೆಲಸಗಳ ತರ ಬೇರೆ ವೃತ್ತಿಗಳ ತರ ಇಷ್ಟು ಬರಂತು ಸಂಬಳ ಬಂತು ಅನ್ನೋ ಥರ ಇಲ್ಲ ಅವ್ರಿಗೆ ಕಾರ್ಯಕ್ರಮ ಸಿಗ್ತಾ ಹಣ ಸಿಕ್ತು ಕಾರ್ಯಕ್ರಮ ಇಲ್ವಾ ಹಣ ಇಲ್ಲ ಇನ್ನು ಆ ಥರದಲ್ಲೂ ಈ ಕರೋನಾ ಮಹಾಮಾರಿ ಅಂಥದ್ದು ಏನಾದರೂ ಬಂದುಬಿಟ್ರೆ ದೇವರೇ ಗತಿ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಬೇಕಾಗತ್ತೆ ಹಾಗಾಗಿ ಈ ಲಾಕ್ಡೌನ್ ಸಮಯ ಮಾತ್ರ ಅಲ್ಲ ಪ್ರತಿ ತಿಂಗಳು ಅವರಿಗೆ ಒಂದು ಮಾಸಾಶನ ಬರೋ ಹಾಗೆ ಖಂಡಿತವಾಗಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಒಂದೂವರೆ ವರ್ಷದಿಂದ ಸರಿಯಾಗಿ ಥಿಯೇಟ್ರ್ಗಳು ಓಪನ್ ಆಗಿಲ್ಲ ಓಪನ್ ಆದರೂ ಒಂದು ಫಿಫ್ಟಿ ಪರ್ಸೆಂಟು ಅಂತಾರೆ ಇನ್ನು ಸೀರಿಯಲ್ಗಳಿಗೆ ಶೂಟಿಂಗಿಗೆ ಅವಕಾಶ ಕೊಟ್ಟಿಲ್ಲ ಸೊ ಕಲಾವಿದರುಗಳ ಬದುಕು ನಿಮಗೆ ತುಂಬ ಹತ್ರದಿಂದ ಗೊತ್ತಿರುತ್ತೆ ಯಾರು ಯಾರು ಯಾವ ರೀತಿ ಕಷ್ಟಪಡ್ತಾರಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ರೇಂಜಲ್ಲಿ ಇರ್ತಾರೆ ಅಂದರೆ ಒಂದು ಬಡವರು ಅಲ್ಲ ಇರ್ತಾನೆ ಶ್ರೀಮಂತರು ಅಲ್ಲ ಜನಗಳಿಗೆ ಸೆಲೆಬ್ರಿಟಿ ಆಗಿರ್ತಾರೆ ನಿಮ್ಮ ಕಷ್ಟ ಯಾವ ರೀತಿ ಇದೆ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನೋಡಿ ಇವಾಗ ನಾನು ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಬೇಕು ಅಂತಂದರೆ ನನಗೆ ತೊಂದರೆ ಇಲ್ಲ ದೇವರ ದಯೆಯಿಂದ ನನಗೆ ತೊಂದರೆ ಇಲ್ಲ ಹಾಗಾಗಿ ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಂಥ ಒಂದು ಶಕ್ತಿ ದೇವರು ಕೊಟ್ಟಿದ್ದಾನೆ ನನಗೆ ಆದರೆ ನಾನು ಕಣ್ಣಿಂದ ನೋಡಿರೋ ಸುಮಾರು ಕಲಾವಿದರು ಅವರ ದುಡಿತದಿಂದನೇ ಅವರ ಕುಟುಂಬ ನಡಿಬೇಕು ಅಂಥವರ ಸ್ಥಿತಿ ಚಿಂತಾಜನಕವಾಗಿದೆ ಕಲಾವಿದರು ಮಾತ್ರ ಅಲ್ಲ ಇನ್ನೂ ನಮ್ಮ ಸೆಟ್ ಹುಡುಗರಾಗ್ಬೋದು ಪ್ರೊಡಕ್ಷನ್ ಹುಡುಗರಾಗ್ಬೋದು ನಮ್ಮ ಲೈಟು ಪಾಪ ಇದೆಲ್ಲನೂ ಮಾಡೋಕ್ಕೆ ಬರ್ತಾರೆ ನೋಡಿ ಅವರ ಜೀವನವೂ ಕೂಡ ಯಾಕಂದರೆ ಅವರು ದಿನನಿತ್ಯದ ದಿನ ಕೂಲಿ ಅಂತಲೇ ಹೇಳ್ಬೋದು ನಾವು ಹಾಗಾಗಿ ಅವರ ಜೀವನ ಹೇಳೋಕ್ಕಾಗದೇ ಇರೋವಂಥ ಮಟ್ಟಿಗೆ ಕಷ್ಟದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಕಲಾವಿದರಿಗೆ ಯಾರಿಗೂ ಕೆಲಸ ಇಲ್ಲ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷ ಆಯಿತು ಈ ಮಹಾಮಾರಿಯಿಂದ ಬಹಳ ಕಷ್ಟದಲ್ಲಿದ್ದಾರೆ ಕಲಾವಿದರು ಅಂದರೆ ಹಣದಲ್ಲಿ ಬಡ್ತನೇ ಇರ್ಬೋದು ಕಲೆಯಲ್ಲಿ ಶ್ರೀಮಂತಿಕೆನೇ ಇದೆ ನಿಮ್ಮದು ಖಂಡಿತ ಬಟ್ ನೀವು ಕಲಾವಿದರಾಗಿ ಸ್ವಲ್ಪ ಬೇರೆ ಕಲಾವಿದರಿಗೆ ಸಹಾಯ ಮಾಡ್ತೀರಾ ಇನ್ನು ನಿಮ್ಮಲ್ಲೇ ಈಗ ನಾವು ಆರ್ಥಿಕತೆಯಾಗಿ ಪರವಾಗಿಲ್ಲ ಒಂದು ಸ್ವಲ್ಪ ದಿನ ನಮಗೆ ಚಲನಚಿತ್ರ ಆಗಲಿ ಸೀರಿಯಲ್ಗಳಲ್ಲಿ ನಮ್ಗೆ ಆ್ಯಕ್ಟಿಂಗ್ ಸಿಗಲಿಲ್ಲ ಅಂದರೂ ಇಷ್ಟು ಸ್ಟಾರ್ಟ್ ಆಗಲಿಲ್ಲ ಅಂದರೂ ನನಗೆ ನಿಭಾಯಿಸ್ಕೊಳ್ಳೋ ಶಕ್ತಿ ಇದೆ ಅಂದರೆ ನಿಮ್ಮಲ್ಲಿ ಈಗ ನೂರಲ್ಲಿ ಹತ್ತು ಜನ ನಿಮ್ಮ ಥರ ಇರೋರಿಗೆ ಯಾವ ರೀತಿ ಹೇಳ್ತೀರಾ ಸಹಾಯ ಮಾಡಿ ಅಂತ ದ ಡಾನ್ಸ್ ಇಂಡಿಯಾ ಅಂತ ಅಂದ್ಬಿಟ್ಟು ಒಂದು ಅಸೋಸಿಯೇಷನ್ ಒಂದು ಸಂಘ ಇದೆ ಅದು ಭಾರತದಾದ್ಯಂತ ಇರುವಂಥ ಒಂದು ಸಂಘ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನಿಗೆ ಸಹಾಯ ಮಾಡಿ ಕೈಲಾದವರು ಅದನ್ನು ಎಲ್ಲರೂ ಪಾಲಿಸ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಯಾಕಂದರೆ ಇವಾಗ ಎಲ್ರದೂ ಬಡತನ ಒಂದೇ ರೀತಿಯಾಗಿರಲ್ಲ ಯಾರ ಕೈಲಾಗುತ್ತೋ ಅದನ್ನು ಹಂಚ್ಕೊಂಡು ತಿಂದಾಗ ಇಂಥ ಸಮಯ ಅಲ್ಲದೆ ಬೇರೆ ನಮ್ಮ ಬಗ್ಗೆ ನಮ್ಮ ಇನ್ನೂ ಒಂದು ಮಾನವೀಯತೆಯನ್ನು ಮೆರೆಯೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ನಮಗೆ ಇನ್ನೊಂದಿಲ್ಲ ಹಾಗಾಗಿ ಕೈಲಾದವರು ಅಟ್ಲೀಸ್ಟ್ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನಿಗಾದರೂ ಸಹಾಯ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಕೊನೆಯದಾಗಿ ಈಗೇನು ಲಾಕ್ಡೌನು ಕೊರೋನಾ ಜನಗಳಿಗೆ ಅಂದರೆ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮನ್ನು ಗುರುತಿಸುವಂಥ ಜನಗಳಿಗೆ ನಿಮ್ಮ ಅಭಿಮಾನಿ ದೇವರುಗಳಿಗೆ ಕೊನೆಯದಾಗಿ ಯಾವ ರೀತಿ ಅವರಿಗೆ ಜಾಗೃತರಾಗಿರಿ ಅಂತ ಹೇಳ್ತೀರಾ ನೋಡಿ ಈ ಮಹಾಮಾರಿ ಅನ್ನೋದು ಶಾಶ್ವತವಾಗಿ ಪ್ರಪಂಚದಲ್ಲಿ ಉಳಿಯುವಂಥದ್ದಲ್ಲ ಇದು ಒಂದಿನ ಹೋಗೇ ಹೋಗುತ್ತೆ ಈ ಸಂದರ್ಭದಲ್ಲಿ ನಾವು ನಮ್ಮ ಆತ್ಮವಿಶ್ವಾಸನ ಕಳ್ಕೊಳ್ಬಾರ್ದು ಧೈರ್ಯವಾಗಿರಬೇಕು ನಾವು ಪಾಲಿಸ್ಬೇಕಾದಂಥ ಕೆಲವು ನಿಯಮಗಳನ್ನ ನಾವು ಪಾಲಿಸ್ಬೇಕು ಮಾಸ್ಕ್ ಹಾಕೋಬೇಕು ಹೌದು ಅದನ್ನು ವೈದ್ಯಕೀಯವಾಗಿ ಪ್ರೂವ್ ಮಾಡಲಾಗಿದೆ ಮಾಸ್ಕ್ ಹಾಕೊಂಡ್ರೆ ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೋದು ಅಂತ ಅದನ್ನು ಮಾಸ್ಕ್ ಹಾಕ್ಕೊಳ್ಳಿ ಈಗ ವ್ಯಾಕ್ಸಿನೇಷನ್ ಕೊಡ್ತಿದ್ದಾರೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ ಕೈ ಇರಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಕೈಲಾದವರು ದಯಮಾಡಿ ಒಬ್ರಿಗೋ ಇಬ್ರಿಗೋ ಸಹಾಯ ಮಾಡಿ ಅನ್ನಕ್ಕೂ ಇಲ್ಲದೇ ಇರೋ ಅಂಥವ್ರು ಭಾಳ ಜನ ಇದ್ದಾರೆ ಅಂಥವ್ರಿಗೆ ದಯವಿಟ್ಟು ಸಹಾಯ ಮಾಡಿ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು ಇದಿಷ್ಟು ಮೇಡಮ್ ಮಾತುಗಳು ನಾವು ಒಂದು ಟಿ ವಿನಲ್ಲೋ ಅಥವಾ ಒಂದು ಸಿನಿಮಾದಲ್ಲೋ ನೋಡಿದ ತಕ್ಷಣ ಕಲಾವಿದರು ತಕ್ಷಣ ದೊಡ್ಡ ಥರ ತಿಂಕ್ ಮಾಡಿರ್ತಾರೆ ಅವರು ಕ ಈ ತರೆಯ ಹಿಂದೆ ಬಂದ ಮೇಲೆ ಅವರ ಕಷ್ಟಗಳು ನಮಗೆ ಗೊತ್ತಾಗ್ತಿದೆ ಮೇಡಮ್ ಹೇಳ್ದಂಗೆ ಯಾರು ನೀವು ಒಬ್ಬರಿಗೆ ಮಾಡಿ ಕಲಾವಿದರು ನೀವು ಇನ್ನೊಬ್ಬರು ಕಲಾವಿದರು ಮಾಡಿ ಅವ್ರು ಇನ್ನೊಬ್ಬರು ಕಲಾವಿದರು ಮಾಡಿ ಅಟ್ಲೀಸ್ಟ್ ಕಲಾವಿದ್ರ ಏನು ಗುರುತಿಸ್ಕೊಂಡಿದ್ರೆ ಅವ್ರದ್ದು ಸ್ವಲ್ಪ ಚೇತರಿಕೆ ಆಗುತ್ತೆ ಅಂತ ಅವ್ರದ್ದೊಂದು ಮನದಾಳದ ಮಾತುಗಳು ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನಿಮಗೆ ನಿಮಗೆ ತುಂಬ ಧನ್ಯವಾದಗಳು ಇಂತಹ ಕಾರ್ಯಕ್ರಮಗಳನ್ನ ನೀವು ಜನರಿಗೆ ತಿಳಿಪಡಿಸ್ತಾ ಇದ್ದೀರಾ ಇದರಿಂದ ಉತ್ತೇಜನಗೊಳ್ತಾರೆ ಇನ್ನೊಂದಷ್ಟು ಜನ ನಾವು ಏನಾದರೂ ಸಹಾಯ ಮಾಡಬೇಕು ಅಂತ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು